ಸಂಜೆ ಅಲ್ಲಿ ರಾತ್ರಿ ಅಂತ ಮಾಧ್ಯಮದವ್ರಿಗೂ ಗೊತ್ತು, ಸಾರ್ವಜನಿಕರು ಗೊತ್ತು, ಕೆಲಸ ಮಾಡ್ತಿರೋದು ಗೊತ್ತು. ಇದು ಡಾಕ್ಟರ್ ಸಿಎಂ ರಾಜೇಶ್ ಗೌಡ್ರು. ರಾಜೇಶ್ ಗೌಡ್ರು ಅಂದ್ರೆ ಎಲ್ಲ ಕುತ್ಕೊಂಡು ಫೋನ್ ಅಲ್ಲಿ ಹ್ಯಾಂಡಲ್ ಮಾಡ್ತಿಲ್ಲ ಸ್ವಾಮಿ, ಸ್ವತಃ ಬೀದಿ ಬಂದ್ ಕೆಲಸ ಮಾಡ್ತಾ ಇದಾರೆ. ನನ್ನಂತೆ ಸಾರ್ವಜನಿಕರಂತೆ ಬೀದಿ ಬಂದ್ ಕೆಲಸ ಮಾಡ್ತಿದ್ದಾರೆ. ಒಬ್ಬ ಶಾಸಕನಾಗಿದ್ರೂ ಸಹ ಸಾಮಾನ್ಯ ಒಬ್ಬ ನಾಯಕನಲ್ಲ ಸೇವಕನಂತೆ ಕೆಲಸ ಮಾಡ್ತಾ ಇದಾರೆ. ಇದು ಸಿರಾ ತಾಲೂಕಿನ ಜನತೆ ಗೊತ್ತಿದೆ. ಸಿರಾ ತಾಲೂಕಿನ ಜನನ ಋಣ ತೀರಿಸ್ತಾ ಇದಾರೆ. ಈ ಋಣ ತೀರಿಸಂತ ಕೆಲಸ ಇನ್ನು ಮುಂದುವರಿಯಲಿ. ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯ ಡಾಕ್ಟರ್ ಸಿಎಂ ರಾಜೇಶ್ ಗೌಡ್ರು ಸಿಗ್ಲಿ. ಮತ್ತೆ ಕೆಲವೊಂದು ವಿಚಾರ ಹೇಳ್ಬೇಕು ಅನ್ಕೊಂಡೆ. ಏನು ದಿನಬೇಗ ಆದ್ರೆ ದಫನ್ ಆಗಿರುವಂತ ಕೆಲಸ ಕಾರ್ಯಗಳು ಮಾಡ್ತಾ ಇದಾರಲ್ಲ, ಆ ಮಹಾಭಾವರಿಗೆ ನಾವು ಕೈ ಮುಗಿಬೇಕು ಸ್ವಾಮಿ. ನಾಲ್ಕೈದು ಜನ ತಂಡ ಕಟ್ಕೊಂಡು ಕೆಲಸ ಮಾಡ್ತಾ ಇದಾರಲ್ಲ, ನಟರಾಜ್ ಅಣ್ಣ ಇರ್ಬೋದು, ಸಂತೋಷ್ ಅಣ್ಣ ಇರ್ಬೋದು, ನರೇಂದ್ರ ಅಣ್ಣ ಇರ್ಬೋದು, ಸಂತೆಬೇಡೆ ಶ್ರೀನಿವಾಸ ಅಣ್ಣ ಇರ್ಬೋದು, ದಿನ ಬೆಳಗಾದ್ರೆ ಸ್ವತಃ ಅವರೇ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡೋಗಿ ದಫನ್ ಮಾಡ್ತಾ ಇದಾರೆ ಸ್ವಾಮಿ. ದಫನ್ ಮಾಡ್ತಾ ಇದಾರೆ ಯಾರಿಗೋಸ್ಕರ? ರಾಜೇಶ್ ಗೌಡ್ರು ಮಾತಾಡಿದರೆ ಇಂಥ ಕಷ್ಟದಲ್ಲಿ ನಾವ್ಯಾರು ಮನೆ ಕುತ್ಕೋಬೇಡ್ರಿ, ನಮ್ಮ ಜೀವ ತ್ಯಾಗ ಮಾಡಿದ್ರು ಇಟ್ಟನ್ನ ನಾವೆಲ್ಲ ಉಳಿಸಿ ಕೆಲಸ ಮಾಡೋಣ ಅಂತ ಹೇಳಿದರೆ. ಸಾವಿರಾರು ಕೊರೋನಾ ಪಾಸಿಟಿವ್ ಕೇಸ್ಗಳನ್ನ ಸ್ವತಃ ರಾಜೇಶ್ ಗೌಡ್ರು ಎರಡು ಆಂಬುಲೆನ್ಸ್ ಇರೋದೇ ಬಿಟ್ರು. ಈಗ ನೆನ್ನೆ ಮನೆ ಬಿಟ್ಟಿಲ್ಲ ಸ್ವಾಮಿ, ನಾಲ್ಕನೇ ದಿವಸಕ್ಕೆ ಶಿರಾದಲ್ಲಿ ಎರಡು ಆಂಬುಲೆನ್ಸ್ ಬಿಟ್ರು ಸ್ವತಃ ಅವ್ರ ಸ್ವಂತ ದುಡ್ಡಿಂದ. ಸಾವಿರಾರು ಜನ ಪೇಷಂಟ್ ಗಳನ್ನ ಹಾಸ್ಪಿಟಲ್ ಕರ್ಕೊಂಡು ಕೋವಿಡ್ ಕೇರ್ ಸೆಂಟರ್ ಕರ್ಕೊಂಡು ಅವ್ರ ಊರಿಗೆ ಬಿಟ್ರು ಅಂತ ಉದಾಹರಣೆ ಉಳಿದಾವೆ. ಡಾಕ್ಯುಮೆಂಟ್ ಕೊಡ್ತೀವಿ. 29 ದಿವಸ ನಿದ್ರೆ ಅಲ್ಲದೆ ಕೆಲಸ ಮಾಡ್ತಿರೋ ಒಬ್ಬ ಜನನಾಯಕ ಸಿಕ್ಕಿದಾನೆ. ಆಟ್ಸಾಪ್ ಹೇಳ್ಬೇಕು ನಾವೆಲ್ಲ, ರಾಜಕೀಯ ಮಾಡಬಾರ್ದು. ಇದೆಲ್ಲೇ ತಮ್ಮ ಹಿರಿತನಕ್ಕೆ ಒಂದು ಗೌರವ ಕೊಡ್ತೀನಿ, ಸಹಕಾರ ಕೊಡಿ ಸ್ವಾಮಿ, ಎಲ್ಲ ಮಾಡೋಣ. ಒಟ್ಟಾಗಿ ಸಿರಾದಲ್ಲಿ ಕೊರೋನಾ ಓಡಿಸ್ಬೇಕು. ಇಲ್ಲಿ ಯಾವ್ದೇ ರೀತಿ ಕೆಸರಾಚಾಟ ಬೇಡ, ನಾವೆಲ್ಲರೂ ಒಂದೇ. ಈ ಸಿರಾದಲ್ಲಿ ಮಾಡ್ತಾ ಇದಾರೆ ಪೊಲೀಸ್ನವ್ರು ಕೆಲಸ ಮಾಡ್ತಾ ಇದಾರೆ, ವೈದ್ಯರು ಕೆಲಸ ಮಾಡ್ತಾ ಇದಾರೆ. ಇಲ್ಲಿ ಯಾವ್ದೇ ರೀತಿ ಗೊಂದಲ ಬೇಡ, ಕೈ ಜೋಡಿಸ್ಕೊಂಡು ಕೆಲಸ ಮಾಡುವಂತ ಕಾರ್ಯಗಳಾಗಬೇಕು. ನಮ್ ರಾಜೇಶ್ ಗೌಡ್ರು ಆ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ನಾವು ವಾಟ್ಸಾಪ್ ಹೇಳ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ. ಬೆಳಗ್ಗೆ ಇಟ್ಕೊಂಡು ಹಲವಾರು ಕಾರ್ಯಕರ್ತರು, ಸ್ವಯಂ ಸೇವಕರು, ಭಾಜಪದ ಕಾರ್ಯಕರ್ತರು ಇರ್ಬೋದು, ಮಾನ್ಯ ಶಾಸಕರು ಇರ್ಬೋದು, ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ಹಲವಾರು ಪ್ರಮುಖರು ಶಿರಾದ ಪ್ರತಿ ಹಳ್ಳಿಗಳಲ್ಲಿ ಹೋಗಿ ಕೊರೋನಾ ಬಂದಂತವರಿಗೆ ಮನವರಿಸಿ ಕೋವಿಡ್ ಸೆಂಟರ್ ಕರ್ಕೊಂಡ್ಬರುವಂತ ಕಾರ್ಯಗಳು ನಡೀತಾ ಇದೆ. ನಾವು ಇತ್ತೀಚೆಗೆ ನೋಡಿದೀವಿ ಕೆಲವೊಂದು ಹೇಳಿಕೆಗಳು ಬಂದಿದೆ, ಅದು ರಾಜಕೀಯ ವಿಚಾರವಾಗಿ ರಾಜಕೀಯ ಪ್ರೇರಿತವಾಗಿ ಹೇಳ್ತಾ ಇದ್ದಾರೆ. ದಯಮಾಡಿ ನಾವು ಕೇಳೋದೇನಂದ್ರೆ ಈ ಸಂದರ್ಭದಲ್ಲಿ ಶಿರಾನ ಕೊರೋನಾ ಮುಕ್ತ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಜೊತೆಯಲ್ಲಿ ಸೇರ್ಕೊಂಡು ಶಿರಾನ ಕೊರೋನಾ ಮುಕ್ತ ಮಾಡಬೇಕು ಹೊರತು ರಾಜಕೀಯ ವಿಚಾರ ಮಾತಾಡಬಾರದು. ಜನ ಕೇಳ್ತಿರೋದು ಸಾಮಾಜಿಕ ಚಟುವಟಿಕೆ ಏನ್ ಮಾಡಿದ್ರಿ ಅಂತ ಕೇಳ್ತಾರೆ. ಸಾಮಾಜಿಕ ಚಟುವಟಿಕೆ ಮಾಡಿದ್ರಲ್ಲಿ ಭಾಜಪ ಕಾರ್ಯಕರ್ತರು ಇರ್ಬೋದು, ಸ್ವಯಂ ಸೇವಕರು ಇರ್ಬೋದು, ಪ್ರತಿ ಮೆಡಿಕಲ್ ಹೋಗಿ ಸ್ಯಾನಿಟೈಸ್ ಮಾಡ್ತಾರೆ, ಮಾಜಿ ನಗರಸಭಾ ಸದಸ್ಯರು ಇರ್ಬೋದು, ಸ್ವಯಂ ಸೇವಕರು ಇರ್ಬೋದು ಮಾಡ್ತಿದ್ದಾರೆ. ಯಾರು ಕೂಡ ಯಾವುದೇ ಅಪೇಕ್ಷೆ ಇಲ್ಲ, ಶಿರಾ ಕೊರೋನಾ ಮುಕ್ತ ಆಗಬೇಕು ಅಂತ. ಈ ಸಂದರ್ಭದಲ್ಲಿ ನೀವು ಏಕಾಏಕಿ ಬಂದು ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಿ ದಯವಿಟ್ಟು. ನಾವು ಇಷ್ಟಿನ ಯಾರು ಕೇಳಿಲ್ಲ. ನೀ 29 ದಿನ 22 ದಿನ ನೀವೆಲ್ಲೋದ್ರೆ ಅಂತ ನಾವು ಪ್ರಶ್ನೆ ಮಾಡಲಿಲ್ಲ. ಅದು ಒಳ್ಳೆ ಗುಣ ನಮ್ದು. ನಾವು ಪಾಸಿಟಿವ್ ವಿಚಾರಗಳನ್ನು ಇಟ್ಕೊಂಡು ಜನರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ನೀವು ಹಿರಿಯರಿದ್ದೀರಾ, ನಿಮಗೆ ಗೌರವ ಕೊಡ್ತೀವಿ. ದಯಮಾಡಿ ಅನಾವಶ್ಯಕವಾಗಿ ಜನರ ದಿಕ್ಕನ್ನ ತಪ್ಪಿಸುವಂತ ಕೆಲಸ ಮಾಡಬೇಡಿ. ಜನರಿಗೆ ಧೈರ್ಯ ತುಂಬಬೇಕು, ಒಟ್ಟಾಗಿ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಶಿರಾನ ಕೊರೋನಾ ಮುಕ್ತ ಮಾಡಬೇಕು. ದಯಮಾಡಿ ಇನ್ನು ಮುಂದಾದ್ರೂ ನಿಮ್ಮ ಈ ರೀತಿಯ ಹೇಳಿಕೆಗಳನ್ನ ಕೊಡೋದು ಶೋಭೆ ತರುವಂತದಲ್ಲ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.